ಕೇಂದ್ರ ಸರ್ಕಾರದ ಬಳಿ ನಾವು 18,172 ಕೋಟಿ ಬರ ಪರಿಹಾರ ಕೇಳಿದರೆ ಅವರು ಬರೀ 3,400 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು 14,718 ಕೋಟಿ ಕೊಟ್ಟೇ ಇಲ್ಲ. ಆದರೆ ರಾಜ್ಯಕ್ಕೆ ಬಂದ ಬಿಜೆಪಿ ನಾಯಕರು ಸುಳ್ಳು ಹೇಳ್ತಿದ್ದಾರೆ. ಜೊತೆಗೆ ನಮಗೆ ಕೊಡಬೇಕಾದ ಬರ ಪರಿಹಾರ ಕೊಡದೆ ರಾಜ್ಯಕ್ಕೆ ತಾರತಮ್ಯ ಎಸಗಿ ದ್ವೇಷದ ರಾಜಕಾರಣ ಮಾಡ್ತಿರೋದು, ಹಾಗೇನೆ ಅನ್ನದಾತರಿಗೆ ಅನ್ಯಾಯ ಮಾಡಿದರು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ನಾವು 18,172 ಕೋಟಿ ರೂಪಾಯಿ ಕೇಳಿದ್ರೆ 3,454 ರೂಪಾಯಿ, ಇನ್ನೂ 14,718 ಕೋಟಿ ರೂಪಾಯಿಯನ್ನು ನಾವು ಕೇಳಿದ್ರಲ್ಲಿ ಕೊಡಲಿಲ್ಲ. ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ, ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ. ಅದೇನು ಹೇಳಲಿಲ್ಲ. ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ಲು ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು ಮಾಡಬೇಕಾಗಿತ್ತಲ್ಲ. ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ. ಇವ್ರಿಗೆ ಬೇಕಾದಷ್ಟು ಟೈಮ್ ಇತ್ತು, ಕೊಡಬೇಕಾಗಿತ್ತು. ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ, ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ರೈತರಿಗೆ ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆಯಲ್ಲ, ನಮ್ಮ ದುಡ್ಡು. ನಾವು 430,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ತೆರಿಗೆ ಕಟ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ ಆಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜೊತೆಗೆ ಪಾದಯಾತ್ರೆಯನ್ನು ಕೂಡ ಇಲ್ಲಿಂದ ದೇವರಾಜಾಸರವರ ಪ್ರತಿಮೆ ಬರಿಗೆ ಪಾದಯಾತ್ರೆ ಮಾಡ್ತೀವಿ. ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದ್ದಾರೆ ಹೊತ್ತು ಅವರಾಗಿದೆ ಕೊಡಲಿಲ್ಲ.